राज्य सरकारचे मुख्य सचिव आणि राज्य आपत्ती व्यवस्थापन समिती अध्यक्षांच्या आदेशावरून आज गुरुवार दिनांक 18 जून 2020 रोजी राज्यभरात मास्क दिन साजरा करण्यात येत आहे. त्यानुसार बोरगाव नगरपंचायतीतर्फे मास्क दिन साजरा करण्यात आला. यावेळी नगरसेवक अभय मगदूम म्हणाले, जगात कोरोनाचा प्रादुर्भाव अधिक झपाट्याने वाढत आहे. प्रत्येक नागरिकांनी स्वतःची काळजी स्वतः घेणे गरजेचे आहे. प्रत्येक नागरिकांनी मास्कचा वापर करणे महत्त्वाचे असल्याचे त्यांनी यावेळी सांगितले. शहरातील बुधवार बाजारपेठ, रविवार पेठ, गांधी चौक, अरिहंत बँक, बसंतनगर गल्ली, जयशिवराय चौक या मार्गावरून मास्कचा वापर बाबत जनजागृती करण्यात आली. प्रत्येक ठिकाणी फिरून अंगणवाडी व आशा कार्यकर्त्यांकडून हा जनजागृती उपक्रम राबवण्यात आला. या उपक्रमादरम्यान कोरोनाचा वाढता प्रादुर्भाव, कोरोनाला रोखण्यासाठी घ्यावयाची खबरदारी, सोशल डिस्टन्सिंग, मास्कचा वापर, सामाजिक व वैयक्तिक स्वच्छता आदींबाबत माहिती जनजागृती फेरीतून देण्यात आली. या प्रसंगी मुख्याधिकारी परशुराम देवमाने, नगरसेवक अभय मगदूम, वैद्याधिकारी संदेश राऊळ केदारी, संगप्पा ऐनवाळे, अजित कांबळे, पोपट कुरळे, पिंटू गजरे, विजय चौगुले, निलेश उरणकर, हिम्मत अफराज, जयपाल नेजे, गजलाग जमला, महालिंगा गजरे अशा कार्यकर्त्या, अंगणवाडी शिक्षिकांसह अन्य उपस्थित होते. मास्क कड्डाय ಕರ್ನಾಟಕ ಸರ್ಕಾರ ವತಿಯಿಂದ ಇವತ್ತು ಮಾಸ್ಕ್ ಡೇ ಅಂತ ಆಚರಣೆ ಮಾಡಲಾಗಿದೆ. ಆ ನಿಟ್ಟಿನಲ್ಲಿ ನಮ್ಮ ಬೋರ್ಗಾವ್ ಪಟ್ಟಣ ಪಂಚಾಯತಿಲಿ ಇವತ್ತು ನಾವು ಮಾಸ್ಕ್ ಡೇ ಅನ್ನು ಆಚರಣೆ ಮಾಡ್ತಿದ್ದೇವೆ. ಈ ಸಂದರ್ಭದಲ್ಲಿ ನಮ್ಮ ಪಟ್ಟಣ ಪಂಚಾಯತಿ ಮುಖ್ಯಾಧಿಕಾರಿ ಇದ್ದಾರೆ, ಹಾಗೂ ನಮ್ಮ ಪಟ್ಟಣದ ವೈದ್ಯಕೀಯ ಅಧಿಕಾರಿಗಳಾದಂಥ ರಾಹುಲ್ ಕೇದಾರಿ ಇವರಿದ್ದರು, ಪಟ್ಟಣ ಪಂಚಾಯತಿ ಉಪಾಧ್ಯಕ್ಷರಂತಹ ವಸಂತ ಮಹಾಜನ್ ಇವರಿದ್ದಾರೆ. ಅದಕ್ಕೆ ಈ ನಿಟ್ಟಿನಲ್ಲಿ ಮಾಸ್ಕ್ ಡೇ ಮಾಡೋದಕ್ಕೆ ಕಾರಣ ಏನೆಂದರೆ, ಕಳೆದ 3 ತಿಂಗಳಿಂದ ನಾವು ಕೊರೋನಾ ವೈರಸ್ ಇಡೀ ಜಗತ್ತಿನಲ್ಲೇ ಒಂದು ಮಹಾಮಾರಿಯಾಗಿ ಉಂಟಾಗಿದೆ. ಅದಕ್ಕೆ ನಿಯಂತ್ರಣ ಸಲುವಾಗಿ ಕಡ್ಡಾಯವಾಗಿ ಸರ್ಕಾರದ ನಿಯಮಗಳನ್ನು ಪಾಲಿಸಬೇಕು. ಅದರಲ್ಲಿ ಒಂದು ವಿಷಯ ಅಂದರೆ ಮಾಸ್ಕ್ ನೀವು ಕಂಪಲ್ಸರಿ ಧಾರಣೆ ಮಾಡಬೇಕಂತ ಈ ವಿಷಯದಲ್ಲಿ ಇದು ಜನಜಾಗೃತಿ ಎಲ್ಲರಿಗೂ ಆಗಬೇಕಂತೇಳಿ ಕರ್ನಾಟಕ ಸರ್ಕಾರ ಇವತ್ತು ಮಾಸ್ಕ್ ಡೇನ್ನು ಆಚರಣೆ ಮಾಡ್ತಾ ಇದೆ. ಅದಕ್ಕೆ ಈ ಊರಿನ ಎಲ್ಲ ನಾಗರಿಕರು ಮತ್ತು ಇದ್ದಂಥ ಎಲ್ಲ ಸಾರ್ವಜನಿಕರು ಇದರ ಉಪಯೋಗವನ್ನು ಮಾಡ್ಕೋಬೇಕು. ಈ ನಿಟ್ಟಿನಲ್ಲಿ ನಮ್ಮ ಪಟ್ಟಣ ಪಂಚಾಯತಿ ವತಿಯಿಂದ ಒಂದು ಜಾಥಾ ಸುದ್ದ ಇವತ್ತು ಊರಲ್ಲಿ ಮಾಡ್ತಾ ಇದ್ದೇವೆ. ಇದರಿಂದ ಏನಾಗುತ್ತೆ ಅಂದರೆ, ಜನರಲ್ಲಿ ಒಂದು ಮಾಸ್ಕ್ ಧರಿಸುವ ಒಂದು ಕಾರ್ಯಾಚರಣೆ ಆಗಬೇಕಂತ ಈ ಸಂದರ್ಭದಲ್ಲಿ ಭಾವಿಸಿ ಇವತ್ತು ನಮ್ಮ ಊರಿನ ಎಲ್ಲ ನಾಗರಿಕ ಕೂಡ ನಾವು ಮಾಸ್ಕ್ ವಿತರಣೆ ಕೂಡ ಈ ಸಂದರ್ಭದಲ್ಲಿ ಮಾಡ್ತಾ ಇದ್ದೀವಿ. ಈ ನಿಟ್ಟಿನಲ್ಲಿ ನಮ್ಮ ಆಶಾ ಅಂಗನವಾಡಿ ಹಾಗೂ ಎಲ್ಲ ಪಟ್ಟಣ ಪಂಚಾಯತ್ ಸಿಬ್ಬಂದಿಗಳು ಇವರು ಕೂಡ ಈ ಸಂದರ್ಭದಲ್ಲಿ ಭಾಗವಹಿಸಲಿದ್ದಾರೆ. ಅದೇ ರೀತಿ ಪಟ್ಟಣ ಪಂಚಾಯತ್ ಸದಸ್ಯರು ಕೂಡ ಈ ಸಂದರ್ಭದಲ್ಲಿ ಭಾಗವಹಿಸ್ತಾ ಇದ್ದಾರೆ. ಕೊರೋನಾ ಇದು ಮಹಾಮಾರಿ ಇದೆ, ಅದಕ್ಕೆ ಈಗಾಗಲೇ ನಾವು ಎಲ್ಲ ಜನರಿಗೆ ಸುದ್ದ ಹೇಳ್ತಾ ಬಂದಿದ್ದೀವಿ, ನೀವು ಸರ್ಕಾರದ ನಿಯಮಗಳನ್ನು ಕಟ್ಟುನಿಟ್ಟಾಗಿ ಪಾಲಿಸಿರಿ. ಯಾಕೆಂದರೆ ನೀವು ಸೋಷಿಯಲ್ ಡಿಸ್ಟೆನ್ಸ್ ಮೇಂಟೈನ್ ಮಾಡಬೇಕು, ನೀವು ಮಾಸ್ಕ್ ಕಂಪಲ್ಸರಿ ಧಾರಣೆ ಮಾಡಬೇಕು, ಎಲ್ಲಿ ಹೊರಗಡೆ ಹೋಗಿ ಬಂದ ನಂತರ ನೀವು ಕಡ್ಡಾಯವಾಗಿ ಸಾಬೂನಿನಿಂದ ಅಥವಾ ಸ್ಯಾನಿಟೈಸರ್ದಿಂದ ಕೈಯನ್ನು ಸ್ವಚ್ಛವಾಗಿ ತೊಳೆದುಕೊಳ್ಳಬೇಕು. ಇದು ಕೊರೋನಾದ ವಿರುದ್ಧ ನಾವು ಈ ರೀತಿ ಮಾಡಿದರೆ ಖಂಡಿತವಾಗಿ ಕೊರೋನಾ ಬರೋದಿಲ್ಲ. ದೇವರ ಆಶೀರ್ವಾದದಿಂದ ಇಲ್ಲಿವರೆಗೆ ನಮ್ಮ ಪಟ್ಟಣದಲ್ಲಿ ಕೊರೋನಾ ವೈರಸ್ ಬಂದಿಲ್ಲ. ಇದೇ ರೀತಿ ಜನರು ಕೂಡ ಜಾಗೃತರಾಗಿ ಈ ಸರ್ಕಾರದ ನಿಯಮಗಳನ್ನು ಪಾಲನೆ ಮಾಡಿದರೆ ಖಂಡಿತವಾಗಿ ಈ ರೋಗ ನಮ್ಮಲ್ಲಿ ಬರೋದಿಲ್ಲ ಅಂತ ಸಂದರ್ಭದಲ್ಲಿ ಭಾವಿಸಿ ಒಂದೆರಡು ಮಾತನಾಡ